ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿತ್ತು. ಮಧ್ಯಾಹ್ನ 2 ಗಂಟೆಯವರೆಗೆ ಮದ್ಯದ ಅಂಗಡಿಗಳು ಮಾತ್ರ ತೆರೆದಿದ್ದವು. ಉಳಿದೆಲ್ಲ ಅಂಗಡಿಗಳು ಬೆಳಗಿನ ಜಾವವೇ ಬಂದ್ ಆಗಿದ್ದವು. ಸ್ತಬ್ಧವಾಗಿದ್ದವು. ಎಂಕೆ ಹುಬ್ಬಳ್ಳಿ ಹಾಲು ಮತ್ತು ಮೆಡಿಕಲ್ಗಳು ಹೊರತುಪಡಿಸಿ ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ಸಾರ್ವಜನಿಕರು ಕೂಡ ವೀಕೆಂಡ್ ಲಾಕ್ಡೌನ್ ಆದೇಶವನ್ನ ಪಾಲಿಸುತ್ತಿದ್ದಾರೆ. ಕಿತ್ತೂರು ತಾಲೂಕಿನ ಸಿಪಿಐ ಮಂಜುನಾಥ್ ಕುಸುಗಲ್ ಮತ್ತು ಪಿಎಸ್ಐ ದೇವರಾಜ್ ಉಳ್ಳಾಗಡ್ಡಿ ಇವರ ಮಾರ್ಗದರ್ಶನದಲ್ಲಿ ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯ ಪಿಎಸ್ಐ ಭಜಂತ್ರಿ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟ ಪಿಎಸ್ಐ ದೇವರಾಜ್ ಉಳ್ಳಾಗಡ್ಡಿ ಅವರು ಮೊನ್ನೆ ದಿನ ತಮ್ಮ ಗಾಡಿಯಲ್ಲಿ ಧ್ವನಿವರ್ಧಕದ ಮೂಲಕ ಕೊರೋನಾ ಕ್ರಮಗಳನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಸಾರ್ವಜನಿಕರು ಕೂಡ ಅದೇ ರೀತಿಯಿಂದ ಕ್ರಮಗಳನ್ನು ಪಾಲಿಸಿ ಕೊರೋನಾ ನಿಯಮಗಳನ್ನು ಪಾಲಿಸಿ ಉತ್ತಮ ಸ್ಪಂದನೆ ನೀಡಿದ್ದಾರೆ. ವಿಶೇಷ ಕರ್ಫ್ಯೂ ನಿಮಿತ್ತ ಬೆಳಗಾವಿ ಸರ್ಕಾರ ಪೊಲೀಸ್ ಇಲಾಖೆಗೆ ಏನು ಆಜ್ಞೆ ಮಾಡಿದಿಲ್ಲ, ಆಜ್ಞೆ ಪ್ರಕಾರ ಎಸ್ಪಿಸ್ತಾ ಇದ್ರು, ನಾನು ಎದುರಿಸ್ತಾ ಇದ್ರು, ಹಾಗೂ ನಮ್ಮ ಮೇಲಾಧಿಕಾರಿಗಳಾದಂಥ ಸಿಪಿಐ ಸಾಹೇಬರು ಹಾಗೂ ಪಿ ಎಸ್ ಐ ಸಾಹೇಬರು ಅವರ ಮಾರ್ಗದರ್ಶನದೊಂದಿಗೆ ನಾವು ಇವತ್ತು ಮುಖ್ಯಮಂತ್ರಿಯಲ್ಲಿ ವಿಕೆಟ್ ಕರ್ಫ್ಯೂ ಪ್ರಯುಕ್ತ ಜನರಿಗೆ ಅಂತರ ಕಾಯ್ದುಕೊಳ್ಳೋಕ್ಕೆ, ಮಾಸ್ಕ್ ಧರಿಸಿಕೊಳ್ಳೋಕ್ಕೆ, ಸ್ಯಾನಿಟೈಸರ್ ಉಪಯೋಗ ಮಾಡೋದ ಬಗ್ಗೆ ತಿಳುವಳಿಕೆ ಮೂಡಿಸುವುದಲ್ಲದೆ ಜನರಿಗೆ ಈ ಕರ್ಫ್ಯೂ ಬಗ್ಗೆ ಜಾಗೃತಿ ಒಂದು ಮೂಡಿಸಿದೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಜನರದ ಒಂದು ಅಭಿಪ್ರಾಯ ಹೆಂಗೆ ಸರ್? ವಿಕೆಟ್ ಕರ್ಫ್ಯೂ ಬಗ್ಗೆ ಈಗಾಗಲೇ ಸಾಕಷ್ಟು ಅನುಭವಗಳನ್ನು ಸಾರ್ವಜನಿಕರು ತೋರಿಸಿದ್ದಾರೆ, ನಾವು ತೋರಿಸಿದ್ದೇವೆ. ಆದರೆ ಸಾರ್ವಜನಿಕರಿಗೆ ಈಗಾಗಲೇ ತಿಳುವಳಿಕೆ ಬಂದಿದೆ ಸಾಕಷ್ಟು. ಈ ಕರ್ಫ್ಯೂ ಯಾಕೆ ಮಾಡ್ತಾರೆ, ಎದುರಿಸಲಾಗಿ ಮಾಡ್ತಾರೆ ಅನ್ನೋದು ಅನುಭವ ಜನರಿಗೆ ಮಡದಟ್ಟಾಗಿದೆ. ಅದರಂತೆ ಜನರು ಸಹಕಾರ ಕೊಡ್ತಿದ್ದಾರೆ, ನಾವು ಅವರಿಗೆ ಸಹಕಾರ ಕೊಡ್ತಿದ್ದೇವೆ. ಸಾರ್ವಜನಿಕರು ಒಳ್ಳೆಯ ಭಾವನೆಯೇ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಅವರು ಜೀವನಕ್ಕೆ ಕೊಟ್ಟಿದ್ದ ಸಲುವಾಗಿ ಜನರು ಇಷ್ಟೆಲ್ಲ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆಯವರಾಗಲಿ, ವೈದ್ಯಾಧಿಕಾರಿಗಳಾಗಲಿ ಸಾಕಷ್ಟು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.